एम्पायर शूटिंग शर्टिंग टाइलरिंग समा लेडीज कॉर्नर न्यूजीशान बिरयानी हाउस के एम आर होल सेल फ्लावर मार्ट भारत फर्नीचर एंड रेडीमेड शोरूम गरुड़ वेग कोरियर सर्विस मूलक नाव कळिसबहुदु अप्सरा सिटी शहर से बिल्कुल करीब नवोदय मेडिकल कॉलेज के पीछे। नाजरीन आदाब, A1 टीवी में आप लोगों का खैर मकदम है। आज की अहम खबर, डेमोक्रेसी को बचाने के लिए बीजेपी हुकूमत को निकाल फेंकना बहुत जरूरी है। सीनियर समाजी जहदकारी एसआर हिरेमठ ने कहा है, मुल्क में आजादी को बचाने के लिए मरकज की बीजेपी हुकूमत को निकाल फेंकना जरूरी है। मौसूफ आज शहर के शमीम फंक्शन हॉल में जन आंदोलन और सिटीजन्स फॉर डेमोक्रेसी की जानिब से मुनक़िद प्रोग्राम से खिताब कर रहे थे। इन्होंने कहा कि हुकूमत अब अदलिया और आज़ाद इदारों में दखलंदाजी करने लगी है, जिससे जमहूरियत को ज़बरदस्त खतरा लायक है। इन्होंने मजीद कहा, जमहूरियत का तीसरा और अहम सुतून कहलाने वाली अदलिया आज़ाद रहना चाहिए, लेकिन हालिया दिनों में इसके फैसलों पर नजर डाले लगता है कि ये हुकूमत की दबाव में काम कर रही है। खुसूसी तौर पर बाबरी मस्जिद का फैसला जिस तरह एक तरफा आया, इसको देखकर साफ महसूस होता है कि इस फैसले का मकसद हुकूमत की खुशनुदी है। ये अदलिया की तारीख में पहली मरतबा ऐसा हुआ है। सोफी संतों के इस मुल्क में RSS और BJP फिरका परस्ताना हुकूमत चला रहे हैं, जो कि दस्तूर के लिए और जमहूरियत के लिए बका का सवाल बन गया है। अब दस्तूर और जमहूरियत को बचाना अवाम के हाथ में है। अवाम ही मिलकर इस सिलसिले में फैसला कुल मौकूफ इख्तियार कर सकती है। जंग संग्राम परिषद के बानी राघवेंद्र कुशगी ने इस प्रोग्राम में इफ्तिताही खिताब करते हुए कहा कि हुकूमत के खिलाफ आवाज उठानी चाहिए तो इसको देश द्रोही कहा जाता है। RSS और BJP भाईचारे के माहौल को जहर घोल रहे हैं। इस मौके पर अनीस बादशाह एडवोकेट ने भी खिताब किया। प्रोग्राम में ख्वाजा असलम मोहम्मद इकबाल MIC आसिम अख्तर चंद बसवा महेश और दीगर मौजूद थे। ಯಾವ ರಾಜ್ಯ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಲಿಲ್ಲ, 2019
ಹತ್ತೊಂಬತ್ತರ ಮೇ ನಲ್ಲಿ 424 ಪೇಜ್ ಡಾಕ್ಯುಮೆಂಟ್ ಕೊಟ್ಟರು ಅದಾದ್ಮೇಲೆ ಒಂದು 55 ಪೇಜ್ ಡಾಕ್ಯುಮೆಂಟ್ ಕ್ಯಾಬಿನೆಟ್ ಚರ್ಚೆಗೆ ಹೋಯಿತು 2019 ಜುಲೈ 29ಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ 60 ಪೇಜ್ ಡಾಕ್ಯುಮೆಂಟ್ ಕೊಟ್ಟರು ಎನ್ಇಪಿ ಅಂತ ಹೇಳಿ ಅದಾದ್ಮೇಲೆ ಅದನ್ನು ಕಿತ್ತ ಕೊಟ್ಟು 66 ಪೇಜ್ ಡಾಕ್ಯುಮೆಂಟ್ ಇವತ್ತು ಎಂಎಚ್ ಆರ್ ಇದೆ ದೊಡ್ಡ ಮೋಸ ಅದೇ ಅದನ್ನು ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಪೂರ್ವ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಸಂಶೋಧನೆಯ ತನಕ ಈ ದೇಶದಲ್ಲಿ ಶಿಕ್ಷಣವು ಪಾರಂಪರಿಕ ಮೌಲ್ಯಗಳನ್ನು ಆಧರಿಸಿ ಕೊಡತಕ್ಕಂಥದ್ದು ಪಾರಂಪರಿಕ ಮೌಲ್ಯಗಳು ಯಾವುದು ಪಾರಂಪರಿಕ ಮೌಲ್ಯಗಳು ಪಾರಂಪರಿಕ ಮೌಲ್ಯಗಳು ನಮ್ಮ ದೇಶದಲ್ಲಿ ಇತಿಹಾಸದುದ್ದಕ್ಕೂ ನಮ್ಮ ನಾಗರಿಕತೆ ಸತ್ಯ ಮತ್ತು ಜ್ಞಾನದ ಅನ್ವೇಷಣೆ ಮಾಡಿದೆ ನಮ್ಮಲ್ಲಿ ನಳಂದ ತಕ್ಷಶಿಲಾ ಅಂತ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿದ್ದಾವೆ ಚನಕ ಸುಶ್ರುತ ಒಂದು 15 ಜನರು ಪಟ್ಟಿ ಇವರೆಲ್ಲರೂ ಇದ್ದಾರೆ ಅಲ್ಲಿ ಬುದ್ಧನಿಲ್ಲ ಜೈನನಿಲ್ಲ ಚಾರ್ವಾಕರಿಲ್ಲ ಲೋಕಾಯುತ ಇಲ್ಲ ಕಣಾದ ಅಲ್ಲಿ ಇಸ್ಲಾಂ ಇಲ್ಲ ಅವ್ರು ಹೇಳೋದೇನಪ್ಪ ಅಂದ್ರೆ ಪಾರಂಪರಿಕವಾದಂತ ಜ್ಞಾನ ಅಂದ್ರೆ ಅವ್ರು ಹೇಳ್ತಿರೋದು ಚನಕ ಸುಶ್ರುತ ನಳಂದ ಈ ವಿಶ್ವವಿದ್ಯಾಲಯಗಳಲ್ಲಿ ಏನ್ ಹೇಳಲಾಗಿತ್ತು ಸತ್ಯ ಮತ್ತು ಜ್ಞಾನದ ಅನ್ವೇಷಣೆ ಬೇರೆ ಏನು ಬೇಡ ಒಂದೇ ಒಂದು ಸಣ್ಣ ಪ್ರಶ್ನೆ ಬುದ್ಧನ ಬುದ್ಧ ಈ ಸತ್ಯ ಮತ್ತು ಜ್ಞಾನದ ಬಗ್ಗೆ ತೀವ್ರವಾದಂತ ಅನುಮಾನ ಇಟ್ಕೊಂಡಿದ್ದಂತ ನಮ್ಮದೇ ಪರಂಪರೆಯ ಮನುಷ್ಯ ಅಲ್ತಾನೆ ಬುದ್ಧ ಪರದೇಶಿಗೆ ಇರುವಲ್ಲ ಬುದ್ಧ ನಮ್ಮದೇ ಪರಂಪರೆ ಆತ ಏನ್ ಹೇಳ್ತಾನೆ ನಮ್ಮ ಪರಂಪರೆಯ ಭಾಗವಾಗಿ ಬರಿಯ ಜ್ಞಾನ ಕ್ರೌರ್ಯ ಅಂತ ಹೇಳ್ತಾನೆ ಬುದ್ಧ ಜ್ಞಾನದ ಜೊತೆ ಶೀಲ ಇರಬೇಕು ಶೀಲದ ಜೊತೆ ಕರುಣೆ ಇರಬೇಕು ಕರುಣೆಯ ಜೊತೆ ಮೈತ್ರಿ ಇರಬೇಕು ತುಂಬಾ ಮುಖ್ಯ ಇದು ನಮ್ಮ ಪರಂಪರೆ ಅಟಾಮಿಕ್ ಬಾಂಬ್ ಅನ್ನುವುದು ಒಂದು ಜ್ಞಾನ ವಿಜ್ಞಾನ ಅಟಾಮಿಕ್ ಬಾಂಬ್ ಮಾಡಿದ್ರೆ ಹಾಕಿದ್ರೆ ಲಕ್ಷಾಂತರ ಜನ ಸಾಯ್ತಾರೆ ಇಂಥ ವಿಜ್ಞಾನ ಬೇಕಾ ಅಂತ ಕೇಳೋದು ಶೀಲ ಹೌದಾನೆ ನೀ ವಿಜ್ಞಾನಿ ಆಗಿರ್ಬೋದು ಯಾರು ನಮ್ಮ ವಿಜ್ಞಾನಿಗಳು ರಾಷ್ಟ್ರಪತಿ ಆಗಿದ್ರು ಅಬ್ದುಲ್ ಕಲಾಮೇ ಆಗಿರ್ಬೋದು ಆದ್ರೆ ಮಿಸೈಲ್ ವಿಜ್ಞಾನಿಯಾಗಿ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡುವುದು ಸರಿಯಾ ಅಂತ ಒಬ್ಬ ಮನುಷ್ಯನಾಗಿ ನನಗೆ ಪ್ರಶ್ನೆ ಬರಲಿಲ್ಲ ಅಂದ್ರೆ ನನ್ನ ಜ್ಞಾನ ಕ್ರೌರ್ಯ ಜ್ಞಾನದ ಜೊತೆ ಶೀಲವಿರಬೇಕು ಆ ಜ್ಞಾನ ಮತ್ತು ಶೀಲ ಒಟ್ಟು ಸೇರಿ ಕರುಣಾ ಇರಬೇಕು ಎಲ್ಲರೂ ನನ್ನವರು ಎಲ್ಲರಲ್ಲೂ ನನ್ನನ್ನು ಕಾಣಬೇಕು ಅನ್ನೋ ಕರುಣಾ ಇರಬೇಕು ಅಷ್ಟು ಮಾತ್ರ ಅಲ್ಲ ಎಲ್ಲದರಲ್ಲೂ ನನ್ನನ್ನು ಕಾಣುವ ಮೈತ್ರಿ ಇರಬೇಕು ಮೈತ್ರಿ ಯಾವುದರ ಜೊತೆ ಸಕಲ ಚರಾಚರ ಜೀವಿಗಳ ಜೊತೆ ಮನುಷ್ಯರ ಜೊತೆ ಮಾತ್ರ ಮನುಷ್ಯರ ಜೊತೆ ಮಾತ್ರ ಅಲ್ಲ ನಾನು ಈ ಪ್ರಕೃತಿಯ ಭಾಗ ಇದು ಉಳಿಯೋದ್ರ ಮೂಲಕ ನಾನು ಉಳಿತೀನಿ ಅನ್ನುವಂತ ವಿಸ್ತೃತವಾದಂತ ವಿರಾಟ್ ಮಾನವೀಯ ಕಲ್ಪನೆ ಇದು ಇದೊಂದು ಇದು ಕೂಡ ನಮ್ಮ ಪರಂಪರೆ ಇದರ ಪ್ರಸ್ತಾಪವೇ ಎನ್ನಿಪಿ ಜೊತೆಗೆ ಈ ದೇಶದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಕೃತಶಕ 700ಕ್ಕೇನೆ ಇಸ್ಲಾಂ ಬಂತು ಆರ್ಯ ಬಂದಿದ್ದು ಅದಕ್ಕಿಂತ 1000 ವರ್ಷದ ಹಿಂದೆ ಕಳೆದ 1300 ವರ್ಷಗಳಿಂದ ಈ ದೇಶದ ಇತಿಹಾಸದುದ್ದಕ್ಕೂ ಕೂಡ ಬೆರೆತು ಹಲವಾರು ಬಗೆಯ ಮೌಲ್ಯಗಳನ್ನ ಸಂಸ್ಕೃತಿಯನ್ನ ಈ ದೇಶದ ಇಸ್ಲಾಂ ಕೊಟ್ಟಿದೆ ಭಾರತೀಯ ಇಸ್ಲಾಂ ಅನ್ನುವುದು ನಮ್ಮ ಪರಂಪರೆ ಭಾರತೀಯ ಇಸ್ಲಾಂ ಭಾರತದ ಪರಂಪರೆ ಭಾರತೀಯ ಕ್ರಿಶ್ಚಿಯಾನಿಟಿ ಭಾರತದ ಪರಂಪರೆ ಉರ್ದು ಅನ್ನುವ ಭಾಷೆ ಅರಬ್ನಲ್ಲಿಲ್ಲ ಅರಬ್ ದೇಶಗಳಲ್ಲಿಲ್ಲ ಉರ್ದು ಇರುವುದು ಭಾರತದಲ್ಲಿ ಮಾತ್ರ ಹೆಂಗುಟ್ಟು ಉರ್ದು ಭಾಷೆ ಇಲ್ಲಿ ಹಿಂದೂಗಳು ಮುಸ್ಲಿಮರು ಬೆರೆತು ಹುಟ್ಟಿಸಿದಂತ ಭಾಷೆ ಇಲ್ಲಿಯ ಹಿಂದೂ ಅಥವಾ ಹಿಂದೂ ರಾಜರು ಯಾರು ಅವರೆಲ್ಲ ಸೇರಿ ಮಾಡಿದಂತ ಕಲೆಗಳಲ್ಲಿ ಸುಮಾರಷ್ಟು ನಾವು ಪ್ರಪಂಚಕ್ಕೆ ಕೊಟ್ಟಿದ್ವಿ ಬಿಸ್ಮಿಲ್ಲಾ ಖಾನ್ ಏನಾಡು ಬರ್ತಾ ಇದ್ದೀವಿ ಬರೀ ಅಲ್ಲಾಹು ಅಂತ ಹೇಳ್ತಿದ್ರ ಬಿಸ್ಮಿಲ್ಲಾ ಖಾನ್ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗುರು ಶಿಷ್ಯ ಪರಂಪರೆ ನೋಡಿದ್ರೆ ಹಿಂದೂ ಮುಸ್ಲಿಂ ಅಂತ ಇಲ್ಲವೇ ಇಲ್ಲ ಗುರು ಗೋವಿಂದ ಭಟ್ಟ ಅವರ ಶಿಷ್ಯ ಸಂತ ಶಿಶುನಾಳಾಚಾರ್ಯ ಇದು ನಮ್ಮ ಪರಂಪರೆ ಇದು ನಮ್ಮ ಭವ್ಯ ಪರಂಪರೆ ಈ ಪರಂಪರೆಯನ್ನ ಎಲ್ಲವನ್ನೂ ಒಳಿಸಾಕಿ ಅವ್ರು ಏನ್ ಹೇಳ್ತಿದ್ದಾರೆ ಪರಂಪರೆಯಲ್ಲಿ ನೀವು ಕಂಡಿಡಿಬೇಕಾಗಿರೋದು ಏನಪ್ಪ ಅಂದ್ರೆ ಬೇಸಿಕಲಿ ಬ್ರಾಹ್ಮಣೀಯ ಪರಂಪರೆ ಬ್ರಾಹ್ಮಣ ಪರಂಪರೆಯಲ್ಲೂ ನಚಿಕೇತ ಇಲ್ಲ ನಚಿಕೇತ ಅಂತ ಒಬ್ಬ ಇದ್ದ ಬ್ರಾಹ್ಮಣ ಮಗ ಅವ್ರ ಅಪ್ಪನ ಸಿಕ್ಕಾಪಟ್ಟೆ ಬೀಳಿಸ್ತಿದ್ದ ಪ್ರಶ್ನೆ ಕೇಳ್ತಿದ್ದ ನಚಿಕೇತ ಇಲ್ಲ ಕನ್ಫರ್ಮಿಸಮ್ ಇರಬೇಕು ಪ್ರಶ್ನೆಗೆ ಪ್ರತಿಯಾರ್ದಿನ ಒಪ್ಕೊಳ್ಬೇಕು ಆ ತರದ ಈ ತರದ ಒಂದು ಹೊಸ ಬಗೆಯ ರಾಷ್ಟ್ರವಾದವನ್ನ ಇವತ್ತು ಏನಕ್ಕೆ ತರ್ತಿದ್ದಾರೆ ಅಂತಂದ್ರೆ ಈ ದೇಶ ಯಾರಿಗೆ ಸೇರಬೇಕು ಅನ್ನುವ ಪ್ರಶ್ನೆಯನ್ನ ಪರೋಕ್ಷವಾಗಿ ಹೇಳ್ತಿದ್ದಾರೆ ಈ ದೇಶದಲ್ಲಿ ಒಂದು ರಾಷ್ಟ್ರ ಅಂದ್ರೆ ಒಂದು ರಾಷ್ಟ್ರಕ್ಕೂ ಒಂದು ದೇಶಕ್ಕೂ ವ್ಯತ್ಯಾಸ ಇದೆ ಒಂದು ದೇಶದಲ್ಲಿ ಪ್ರಜೆಗಳಿರ್ತಾರೆ ದೇಶಕ್ಕೆ ಒಬ್ಬ ದೊರೆ ಇರ್ತಾರೆ ದೊರೆ ಕೇ
ನಾವು ಕೇಳಿದ್ರೆ ಅವ್ರು ಗಲಿಸಿದ್ರೆ ಕೊಡ್ತಾನೆ, ಪ್ರಜೆಗೆ ಯಾವುದು ಅಂಗೀರ ಸಬ್ಜೆಕ್ಟ್ ಅಂಡ್ ಕಿಂಗ್ಡಮ್, ರಾಜ ಮತ್ತು ಪ್ರಜೆ, ಇದು ರಾಷ್ಟ್ರ ಅಲ್ಲ. ರಾಷ್ಟ್ರ ಅಂದ್ರೆ ಯಾವ್ದಪ್ಪ ಅಂದ್ರೆ ಹಕ್ಕುಳ್ಳ ನಾಗರಿಕರಿರ್ತೀವಿ. ನನಗೆ ಎಲ್ಲಾ ಬಗೆಯ ಮನುಷ್ಯನಾಗಿ ನಾನು ಇಲ್ಲಿಂದ ಹುಟ್ಟಿರೋ ನನಗೆ ಹಕ್ಕಿರುತ್ತೆ, ಓಟಿನ ಹಕ್ಕಿರುತ್ತೆ, ನನ್ನ ಪಾಲನ್ನು ಗಟ್ಟಿಸಿ ಕೇಳಿ ಕಿತ್ತುಕೊಳ್ಳುವ ಹಕ್ಕಿರುತ್ತೆ, ಯಾರು ಕೂಡ ಭಿಕ್ಷೆ ಅಲ್ಲ. ಅದು ರಾಷ್ಟ್ರ, ಅದು ನಾಗರಿಕತ್ವ. ಅದಕ್ಕೇನೆ ನಮ್ಮ ಸಂವಿಧಾನದ ಮೊಟ್ಟ ಮೊದಲನೇ ವಾಕ್ಯ ಏನು, ವಿ ದ ಪೀಪಲ್ ಆಫ್ ದಿಸ್ ಕಂಟ್ರಿ, ಸಾಲಮನ್ ರಿಸಾರ್ಟ್ ಟು ಕಾನ್ಸ್ಟಿಟ್ಯೂಟ್ ಅವರ್ ಕಂಟ್ರಿ ಆಸ್ ಎ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್. ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ, ಗಣರಾಜ್ಯ ಬೇರೆ ರಾಜ ಬೇರೆ. ಗಣರಾಜ್ಯ ಅಂತಂದ್ರೆ ನಾವೆಲ್ಲರೂ ಕೂಡ ಸೇರಿ. ಅಂಬೇಡ್ಕರ್ ತುಂಬಾ ಚೆನ್ನಾಗಿರುತ್ತೆ, ಇದುವರೆ ತನಕ ರಾಜನ ಹೊಟ್ಟೆನಲ್ಲಿ ರಾಣಿಯ ಹೊಟ್ಟೆನಲ್ಲಿ ರಾಜ ಹುಟ್ಟಿದ್ದ, ಈಗ ಮತಪೆಟ್ಟಿಗೆನಲ್ಲಿ ರಾಜ ಹುಟ್ಟುತ್ತಾನೆ, ನಮ್ಮ ನಾಡು ಹುಟ್ಟುತ್ತಾನೆ. ರಾಣಿಯ ಹೊಟ್ಟೆ ಅಂದ್ರೆ ವಂಶ ಪಾರಂಪರ್ಯವಾದಲ್ಲಿ ಆಡೋದಿಲ್ಲ, ನಾವಿನ್ನ ನಾವು ಆಯ್ಕೆ ಮಾಡ್ತೀವಿ. ಈ ತರದ ಹಲವಾರು ಇದೆ. ಗಣರಾಜ್ಯ ಅಂದ್ರೆ ಅದಾಗಬೇಕು, ಅದ್ರ ಭಾಗವಾಗಿನೇ ನಾಗರಿಕತ್ವ ಅಂತಂದ್ರೆ ಈ ದೇಶದಲ್ಲಿ ಹುಟ್ಟಿರೋರು ಎಲ್ಲರೂ ಅಂತಂದ್ರೆ ಪೊಲಿಟಿಕಲ್ ಇಕ್ವಾಲಿಟಿ ಅಲ್ಲಿಂದ ಬರುತ್ತೆ. ನನ್ನ ಜಾತಿ ಧರ್ಮ ಯಾವುದಕ್ಕೆ ಸೇರಿರ್ಬೋದು, ನಾನು ಸಮಾನ, ನಾನು ಯಾವುದಕ್ಕೂ ಕೂಡ ಅಧೀನ ಅಲ್ಲ, ನಾನು ಅನ್ಯ ಅಲ್ಲ, ನಾನು ಅಧೀನ ಅಲ್ಲ, ನಾನು ಇಲ್ಲಿಯವನೇ, ಇದು ನನ್ನದೇ, ಈ ದೇಶ ನನ್ನದು. ಪೊಲಿಟಿಕಲ್ ಸಿಟಿಜನ್ಶಿಪ್ ಹಾಕ್ಕೊಳ್ಳುತ್ತೆ, ಎಕನಾಮಿಕ್ ಸಿಟಿಜನ್ಶಿಪ್ ಬೇಕು. ಬರೀ ಪೊಲಿಟಿಕಲ್ ಸಿಟಿಜನ್ಶಿಪ್ ಅಲ್ಲ, ಎಕನಾಮಿಕ್ ಸಿಟಿಜನ್ಶಿಪ್ ಅಂದ್ರೇನು, ಸಾರ್ವಭೌಮಿ ಗಣರಾಜ್ಯ ಅಂದ್ರೆ ಈ ದೇಶದ ಸಂಪತ್ತೆಲ್ಲವೂ ಕೂಡ ನನ್ನ ಪಾಲಿದೆ ಅಂತ. ಆರ್ಟಿಕಲ್ 39C ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಲ್ಲಿರೋದು ಏನ್ ಹೇಳುತ್ತೆ, ಈ ದೇಶದ ಸಂಪತ್ತು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗುವಂತಹ ನೀತಿಗಳನ್ನ ಕೇಂದ್ರ ಸರ್ಕಾರ ರೂಪಿಸಬೇಕು. ಈ ಸಂಪತ್ತಿಗೆ ನಾನು ಸಮಾನವಾದಂತಹ ಅಧಿಕಾರಿ. ಆ ಸಂಪತ್ತು ಭೂಮಿಯಾಗಿರ್ಬೋದು, ಜಲಜಂಗ ಜಮೀನ್ ಆಗಿರ್ಬೋದು, ನನ್ನ GDP 195 ಲಕ್ಷ ಕೋಟಿ ಆಗಿರ್ಬೋದು, ನನ್ನ ಸಮಾನವಾದ ಪಾಲಿದೆ, ನನ್ನ ಎಕನಾಮಿಕ್ ಸಿಟಿಜನ್ಶಿಪ್ ಹಂಗಾಗ, ಅದು ರಾಷ್ಟ್ರ ಅಲ್ಲ. ಆದ್ರೆ ಎಕಾನಮಿನಲ್ಲಿ ಆಗ್ತಿರೋದೇನು, ತೀವ್ರವಾದಂತ ದ್ರೋಹ. ಒಂದು ನಮ್ಮ ಒಟ್ಟಾರೆ ಭಾರತದ ಸಂವಿಧಾನದಲ್ಲಿ ಎಂತ ರಾಷ್ಟ್ರವನ್ನ ನಾವು ಕಲ್ಪಿಸ್ಕೊಂಡ್ವಿ, ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯ, ಶ್ರೀಮಂತರ ಹೆಚ್ಚಿಗೆ ತೆರಿಗೆ ಹಾಕು, ಬಡವರಿಗೆ ಮುಂಚಿತವಾಗಿ ಕೊಡು, ಎಲ್ಲರಿಗೂ ಸರಿಸಮಾನ ಅನ್ನೋ ಒಂದು ಪರಿಕಲ್ಪನೆ ಕೊಡು. ಒಬ್ಬ ಫ್ರೆಂಚ್ ತತ್ವಶಾಸ್ತ್ರಜ್ಞ ಇದ್ದಾನೆ ರೆನಾನ್ ಅಂತೇಳಿ, ಅವನ ಮಾತು ಹೇಳ್ತಾನೆ, ವಾಟ್ ಇಸ್ ಎ ನೇಷನ್, ನೇಷನ್ ಇಸ್ ಎ ಡೈಲಿ ಪ್ಲೆಬಿಸೈಟ್. ರಾಷ್ಟ್ರ ಅಂದ್ರೆ ಏನು ಅಂತಂದ್ರೆ ಪ್ರತಿನಿತ್ಯ ನಡೆಸುವ ಜನಮತಗಳನೆ. ಪ್ರತಿನಿತ್ಯ ನನಗಿದು ನನ್ನ ದೇಶ ಅಂತ ಅನ್ನಿಸ್ಬೇಕು. ರಾಷ್ಟ್ರ ಅನ್ನೋದು ಗ್ಯಾರಂಟಿ ಅಲ್ಲ, ಬರ್ಕೊಟ್ಬಿಟ್ಟಿರೋ ಡಾಕ್ಯುಮೆಂಟ್ ಅಲ್ಲ, ಇದು ನಾವೆಲ್ಲರೂ ಕೂಡ ಇದು ನಮಗೆ ಒಳ್ಳೇದು ಮಾಡುತ್ತೆ, ನಾವು ಇದನ್ನ ಉಳಿಸ್ಕೋತೀವಿ ಅಂತ ಮಾಡ್ಕೊಂಡಿರೋ ಒಂದು ಕಾಂಟ್ರಾಕ್ಟ್. ಇದು ಕೂಡ ಕಾಂಟ್ರಾಕ್ಟ್, ಇದು ಪರ್ಮನೆಂಟ್ ಕಾಂಟ್ರಾಕ್ಟ್, ಇದು ದೈವಿಕ ಡಿವೈನ್ ಅಲ್ಲ. ಇದು ಎಲ್ಲಿಯ ತನಕ ಇದು ನನ್ನ ದೇಶ ಅನ್ಸುತ್ತೋ ಅಲ್ಲಿಯ ತನಕ ಇದು ನನ್ನ ದೇಶ. ಅದಿಲ್ಲ ಅಂತಂದ್ರೆ ಸುಮಾರಷ್ಟು ದೇಶಗಳಲ್ಲಿ ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್ ಅಲಾಂಗ್ ವಿತ್ ರೈಟ್ ಟು ಸಜೆಷನ್ ಇದೆ. ಅಂದ್ರೆ ಒಂದು ಸಮುದಾಯಕ್ಕೆ ಈ ರಾಷ್ಟ್ರ ನನ್ನದಲ್ಲ ಅಂತಂದ್ರೆ ಸಬ್ರಾಜ್ ಬೇರೆ ಬೇರೆ ರಾಷ್ಟ್ರೀಯತೆಗೆ ಸೇರಿರೋರು ತಾವು ಬೇರೆ ರಾಷ್ಟ್ರ ಮಾಡ್ಕೊಡ್ಬೋದು. ನಿಮಗೆ ಈ ದೇಶ ಇದರಲ್ಲಿ ಇವರೆಲ್ಲ ಉಳಿಬೇಕು ಅಂತ ಅನ್ಸಿದ್ರೆ ಪ್ರತಿನಿತ್ಯ ಈ ದೇಶ ಎಲ್ಲರಿಗೆ ಸೇರಿದ್ದು ಅಂತ ಅನ್ನಿಸ್ತದೆ. ಮತ್ತೆ ಅಂಬೇಡ್ಕರ್ ಬಹಳ ಮೇಲ್ಪಂಕ್ತಿ ಹಾಕ್ಕೊಡ್ತಾರೆ. ಗಾಂಧಿಯನ್ನ ಭೇಟಿ ಮಾಡಕ್ ಹೋದಾಗ 1932 ಯರವಾಡ ಜೈಲು, ಅಂಬೇಡ್ಕರ್ ಅವರು ನನಗೊಂದು ಮಾತೃ ದೇಶ ಇಲ್ಲ ಅಂತ ಹೇಳ್ತಾರೆ. ಗಾಂಧಿ ನನಗೊಂದು ಮಾತೃ ದೇಶ ಇಲ್ಲ, ಯಾಕಂದ್ರೆ ಈ ದೇಶದಲ್ಲಿ ನಾಗರಿಕರೇ ಇಲ್ಲ. ನಾಗರಿಕ ಅಂದ್ರೇನು, ನಿಮ್ಮ ಧರ್ಮ ಅಂದ್ರೆ ಮಾತ್ರ ನೋಡೋದಾದ್ರೆ ನಾವಾಗ್ಲೇ ಅದನ್ನೊಂದು ಹೇಳೋದು ಬರ್ತೇವೆ. ಹೋದ ಕಡೆ ಎಲ್ಲ ಇದೊಂದು ನಾನು ಹೇಳ್ತಿರ್ತೀನಿ, ಇಬ್ರಾಹಿಂ ಸಯೀದ್ ಅಂತ ಒಬ್ಬರು, ಅವರು ಪ್ರಜಾವಾಣಿಗೆ ಬರೀತಾ ಇದ್ರು ಒಂದು ಕಾಲ. ಜೋ ಮೈ ಯೇ ಬೋಲ್ನಾ ಚಾಹತಾ ಹೂಂ ಕಿ ಹಮಾರೇ ದೇಶ ಕೆ ಏಕ ವಕೀಲ ಪ್ರಶಾಂತ್ ಭೂಷಣ್, ಆಪ್ ಸಭಿ ಕೋ ಮಾಲೂಮ್ ಹೈ, ಏಕ ವಕೀಲ ಹಮಾರೇ ದೇಶ ಕೆ ಸಬ್ಸೆ ಬಡಿ ಏಕ ಸಿಸ್ಟಮ್ ಕೋ ಖಿಲಾ ದಿಯಾ, ಆಪ್ಕೋ ಮಾಲೂಮ್ ಹೈ ಸುಪ್ರೀಂ ಕೋರ್ಟ್ ಕೋ ಸಿರ್ಫ ಏಕ ವಕೀಲ್ ನೆ ಏಕ ಸಿಸ್ಟಮ್ ಕೋ ಹಿಲಾನೆ ಕಾ ಕಾಮ ಕಿಯಾ, ತೋ ಮೈ ಆಪ್ ಸಭಿ ಸೆ ಮೈ ದರ್ಖಾಸ್ತ್ ಕರ್ತಾ ಹೂಂ, ತೋ ಆಮ್ ಹಮ್ ಸಭಿ ಲೋಗ್ ಮಿಲ್ ಕೆ ಹಮಾರೆ ಜೋ ದೇಶ ಕೆ ಜೋ ಪರೇಶಾನಿ ಹೈ, ಜೋ ಜೋ ಅಭಿ ಪ್ರಾಬ್ಲಮ್ ಹಮೇ ಫೇಸ್ ಕರ್ ರಹೆ ಹೈ, ಸೋ ಕ್ಯೂ ನಹೀ ಸುಧಾರ್ ಸಕ್ತೆ ಹೈ ನಹೀ, ಯೇ ಹಮೇ ಬಹುತ್ ಗಹರಾಯಿ ಸೆ ಸೋಚನಾ ಪಡ್ತಾ ಹೈ.
और एक बात बहुत इम्पोर्टेंट बात क्या है, हमें जो जो पार्टियां हमें जो भरोसा कर रहे हैं वो कोई भी पार्टी हमारे को सपोर्ट नहीं कर सकती, ये बहुत इम्पोर्टेंट बात है। क्योंकि अभी वो जो पार्टियां जो सेक्युलर थॉट के जो पार्टियां थे वो पार्टी भी अलग अंदाज में सोचने के तरफ जा रहे हैं, ये आपने को अंदाज हुआ शायद। और जो आज के हालात में टीवी चैनल्स और व्हाट्सएप फेसबुक में जो आ रहा है ये सभी है ना मुसलमानों के लिए जो प्रॉब्लम क्रिएट कर रहा है, और वो मुसलमानों के बारे में फेक न्यूज़ फैलाने का और उसमें गलत मैसेज देके पूरे देश में मुसलमानों की हालत जो ये मुसलमान कोमवादी है और ये टेररिस्ट है और इसके पीछे पाकिस्तान का हाथ है, ये अलग अलग अंदाज में अभी तुम्हें देख रहे हैं। कौन सा ये है जो बीमारी आई अभी कोरोना की, उसमें भी मुसलमानों का हाथ है बोल के जो धब्बा लगाया गया उसके बारे में है। परसों सुप्रीम कोर्ट और जो बॉम्बे हाईकोर्ट बहुत अच्छी तरीके से वो बता दिया कि ये इसमें जात कोई भी बीमारी की जात नहीं होती है, इसमें अननेसेसरी मुसलमानों को ब्लेम करना ठीक नहीं है। और जो कानून बना रहे हैं हमारे देश में जैसा हिरेमठ सर बताए 43% क्रिमिनल्स, मतलब अभी जो पार्लियामेंट में है टोटल 43% एमपी उनके हिस्ट्री क्रिमिनल्स, ये 43% लोग हमारे देश का कानून बनाने नहीं देते। हमारे जो कानून जो बनाते हैं वो भी है ना चर्चा नहीं होता स्टार्टिंग में, तो बनाने के पहले कौन सा कानून भी चर्चा नहीं होता। फॉर एग्जाम्पल 10% रिजर्वेशन का, जो अपर कैस्ट को 10% रिजर्वेशन देना बोल को जो ऑर्डिनेंस ऑर्डर्स पास करे इसके बारे में कहीं पे भी चर्चा नहीं हुआ, उसके बाद में भी चर्चा नहीं हुआ। जो ट्रिपल तलाक और 370 आर्टिकल ये सभी कानून जो बना है इससे पहले कौन सा भी हर देश में वो कानून बनाने का प्रोसीजर क्या है बोले तो पहले जो कानून को देश में हर बार एसोसिएशन को इसको भेज के इसके बारे में चर्चा करके एक टीम उसके बारे में एक डिसीजन लेती है। लेकिन आज के जमाने में आप तो प्रेजेंट सिचुएशन में क्या हो रहा बोले तो जो कानून पहले बना देते हैं, बनाने के बाद उसके बारे में जो तकलीफ हो रहा है बल्कि कौन सी भी आवाज उठाए तो उसके काउंटर में अलग एक टीम रेडी रहती है, क्या बोले तो नहीं ये कानून सही है ये कानून हमारे देश को अच्छा है करके बोलते, ये हमारे गवर्नमेंट क्या कर रही बोले तो जो कानून बना को हमारे बीच में लड़ाई फसाद कराने का एक प्लान कर रही है। अभी इसे बहुत अच्छे से